पुलिस सीपीआई रूरल श्रीमंत इल्लाल नेतृत्व में वो तंडान रचिसि अवरु अल्लि रेड माडक्के होद्रु मोन्ने ओंदु केस गांजा केस माडिद्रु आ माहिति मेले अवरु अल्लि होगिद्रु अल्लि होद नंतर अवरिगे 30 गिडगळु कूड सिक्किदे अराउंड 2 क्विंटल आगुत्ते अष्टु सिक्कि बट अल्लि बहळ अंद्रे कत्ले इरोद्रिंद तेगेकागलिल्ल सो ಅವರು ಒಂದು ಇನ್ನೊಂದು ಟೀಮ್ ಎರಡು ಟೀಮ್ ಇತ್ತು ಒಂದು ಟೀಮ್ ಲೋಕಲ್ ಪೊಲೀಸ್ ಗೆ ಇನ್ಫಾರ್ಮ್ ಮಾಡಕ್ಕೆ ಹೋಗಿದ್ರು ಬಿಕಾಸ್ ಇದು ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿ ಬರುತ್ತೆ ಅಲ್ಲಿ ಹೋದ ನಂತರ ಗೊತ್ತಾಯಿತು ದಟ್ ಇದು ಮಹಾರಾಷ್ಟ್ರ ಬಾರ್ಡರ್ ಅಂತ ಸೋ ಲೋಕಲ್ ಪೊಲೀಸ್ ಗೆ ಇನ್ಫಾರ್ಮ್ ಮಾಡಕ್ಕೆ ಹೋಗಿದ್ರು ಅಷ್ಟರಲ್ಲಿ 5 ಜನ ಅಲ್ಲಿ ಕಾಯ್ತಾ ಇದ್ದರು ನಮ್ಮ ಸಿಪಿಐ ಕೂಡ ಅವರ ಜೊತೆಯಲ್ಲಿ ಇದ್ದರು ಅಷ್ಟರಲ್ಲಿ 30 ಜನ ಕಿಂತ ಜಾಸ್ತಿ ಜನ ಬಂದು ಬಡಗಿಯಿಂದ ಅವರಿಗೆ ಹೊಡೆದಿದ್ದಾರೆ ಅಲ್ಲಿ ಇರುವ ನಾಲ್ಕು ಸಿಬ್ಬಂದಿ ಅವರು ಓಡೋದ್ರು ಮತ್ತು ಇವರು ಪಾಪ ಇವರ ಮೇಲೆ ಜಾಸ್ತಿ ಅಟ್ಯಾಕ್ ಇಂಜರಿ ಆಗಿದೆ ಸೋ ಈಗ ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾರೆ ಈಗಾಗಲೇ ನಮ್ಮ ಡಿಜಿನ್ ಐಜಿಪಿ ಹೋಮ್ ಮಿನಿಸ್ಟರ್ ಸರ್ ಕೂಡ ಮಾತಾಡಿದ್ದಾರೆ ಅವರು ಕೂಡ ಹೇಳಿದ್ದಾರೆ ದಟ್ ಏನು ಇರುತ್ತೆ ಏನು ಸಾಕರೆ 100% ಅವರು ಕೊಡ್ತಾರೆ ಮತ್ತು ಏರ್ ಲಿಫ್ಟ್ ಮಾಡಕ್ಕೆ ಏನಾದರೂ ಅವಶ್ಯಕತೆ ಇದ್ದರೆ ಅದು ಕೂಡ ಅವರು 100% ಸಹಕಾರ ಕೊಡ್ತಾರೆ ಅಂಡ್ ಇದು ಮಾಡ್ತಾರೆ ಒಬ್ಬರೇ ಅಲ್ಲ ಅದೇ ಹೇಳ್ತಾ ಇದೀನಿ ಅದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬಾರ್ಡರ್ ಇದರಿಂದ ಅದು ಅಲ್ಲಿ ಹೋದ ನಂತರ ಅವರಿಗೆ ಗೊತ್ತಾಯ್ತು ಅವರು ಜಿಪಿಎಸ್ ಯಾವಾಗ ಆನ್ ಮಾಡಿದ್ರು ಅದು ಮಹಾರಾಷ್ಟ್ರ ಬಾರ್ಡರ್ ಗೆ ಬಂದಿದೀವಿ ಅಂತ ಗೊತ್ತಾಯ್ತು ಅವಾಗ ಅವರು ಕಾಲ್ ಮಾಡಿ ಮತ್ತು ಒಂದು ಟೀಮ್ ಅಲ್ಲಿ ಕಳಿಸಿದ್ರು ಅದು ಆ ಟೀಮ್ ದಾರಿಯಲ್ಲಿ ಇತ್ತು ಆವಾಗಲೇ ಅಷ್ಟರಲ್ಲೇ ಅಟ್ಯಾಕ್ ಆಯ್ತು ಅಲ್ಲ ಅಲ್ಲ ಆಕ್ಚುಲಿ ಬಹಳ ಕತ್ತಲೆ ಇತ್ತು ಅವರು ಎಲ್ಲ ನೋಡ್ಕೊಂಡು ಹೋದ್ರು ಮತ್ತೆ ಇನ್ನೊಂದು ಒಂದು ದೊಡ್ಡ ಟೀಮ್ ತಗೊಂಡು ಫುಲ್ ಸರ್ಚ್ ಮಾಡಿದ್ರು ಆವಾಗ ಅವರು ಸಿಕ್ಕಿದ್ರು ಬಹಳ ಕತ್ತಲು ಮತ್ತು ಇದು ಎಲ್ಲ ಕಾಡು ತರ ಅದು ಸಿಕ್ಕಿದೆ ಎಸ್ ಪಿ ಉಸ್ಮಾನಾಬಾದ್ ಜೊತೆ ನಾನು ಕಾನ್ಸ್ಟೆಂಟ್ಲಿ ಟಚ್ ಅಲ್ಲಿ ಇದ್ದೆ ನಿನ್ನೆ ರಾತ್ರಿಯಿಂದಾನೆ ಅವರು ಸಪೋರ್ಟ್ ಕೊಟ್ಟಿದ್ದಾರೆ ಅಲ್ಲ ಇನ್ಫಾರ್ಮರ್ ಗೆ ಕರ್ಕೊಂಡು ಹೋಗಿದ್ರು ಅಲ್ಲ ಇನ್ಫಾರ್ಮರ್ ಇದ್ರು ಅಲ್ಲೇ ಇದ್ದಾನೆ ಅವನು ನಮ್ಮ ಜೊತೆನೇ ಇದ್ದಾನೆ ಈಗ ಇವರ ಆರೋಗ್ಯದ ಬಗ್ಗೆ ಏನಿದ್ದಾರೆ ಮೇಡಂ ಈಗ ಸ್ವಲ್ಪ ಕ್ರಿಟಿಕಲ್ ಇದ್ದಾರೆ ಯಾಕೆಂದ್ರೆ ಲಂಗ್ ಫ್ರ್ಯಾಕ್ಚರ್ ಆಗಿ ಅದು ರಿಪ್ ಫ್ರ್ಯಾಕ್ಚರ್ ಆಗಿದೆ ಅದರಿಂದ ಲಂಗ್ ಅಲ್ಲಿ ಕೂಡ ಒಂದು ಸ್ವಲ್ಪ ಇದು ಆಗಿದೆ ಪಂಕ್ಚರ್ ಆಗಿದೆ ಮಾತಾಡಿದ್ದಾರೆ ಡಿಜಿನ್ ಐಜಿಪಿ ಸರ್ ಕೂಡ ಮಾತಾಡಿದ್ದಾರೆ ಐಜಿ ಸರ್ ಬೆಳಿಗ್ಗೆನೇ ನೋಡ್ಕೊಂಡು ಹೋಗಿದ್ದಾರೆ ಈಗ ಡಿಸಿ ಅವರು ಕೂಡ ಇಲ್ಲೇ ಇದ್ದಾರೆ ಸೊ ಎಲ್ಲ ಸೀನಿಯರ್ ಆಫೀಸರ್ಸ್ ಮತ್ತು ಹೋಮ್ ಮಿನಿಸ್ಟರ್ ಕೂಡ ನಾನು ಹೇಳಿದಂಗೆ ಅವರು ಹೇಳಿದ್ದಾರೆ ಏನು ಬೇಕು ನೀವು ಮಾಡಿ ದುಡ್ಡು ಇರಲಿ ಇದಕ್ಕೆ ನಾವು ಏನೋ ಇದು ಮಾಡಬೇಡಿ 100% ಅವರು ಸರಿ ಆಗಬೇಕು ಅಂತ ಅವರು ಕಾನ್ಸ್ಟೆಂಟ್ಲಿ ಮಾನಿಟರ್ ಮಾಡ್ತಾ ಇದ್ದಾರೆ ಅದೇ ಡಾಕ್ಟರ್ ನೋಡ್ತಾ ಇದ್ದಾರೆ ಅವರು ಏನು ಹೇಳ್ತಾರೆ ಹಾಗೆ ನಾವು ಏರ್ ಲಿಫ್ಟ್ ಮಾಡಬೇಕಾದ್ರೆ ಏರ್ ಲಿಫ್ಟ್ ಕೂಡ ಮಾಡಿಸ್ತೀವಿ ಅಲ್ಲ ಅದಕ್ಕೆ ನಾವು ಕ್ರಮ ತಗೊಳ್ತಾ ಇದೀವಿ ಪಾಪ ಅದರಲ್ಲೇ ಈ ತರ ಆಗಿದೆ ಅವರು ಪತ್ತೆ ಮಾಡ್ಕೊಂಡೇ ಹೋಗ್ಬೇಕಾಗ್ತದೆ ಬಿಕಾಸ್ ಎಲ್ಲ ಇಲ್ಲಿ ಆಗಲ್ಲ ಹೊರಗಡೆಯಿಂದ ಕೂಡ ಬರುತ್ತೆ ಆ ಮಾಹಿತಿ ಮೇಲೇನೆ ಅವರು ಹೋಗಿದ್ರು ಅಲ್ಲಿ ನಾನು ಹೇಳಿದಂಗೆ ಗಿಡಗಳು 30 ಗಿಡಗಳು ಸಿಕ್ತು ಅದು ದೊಡ್ಡ ಇದು ಅಂದ್ರೆ 2 ಕ್ವಿಂಟಲ್ ಗಿಂತ ಜಾಸ್ತಿ ಆಗುತ್ತೆ 30 ಗಿಡಗಳು ನಾವು ನೋಡಿದ್ದೆ ಸೊ ಆ ತರ ಆಯ್ತು ಸೊ ನಾವು ಎನಿವೇಸ್ ನೋಡ್ತಾ ಇದ್ದೀವಿ ಬಿಕಾಸ್ ಅವರ ಆರೋಗ್ಯ ನಮ್ಮ ಫಸ್ಟ್ ಪ್ರಯಾರಿಟಿ ಮತ್ತು ಅಲ್ಲಿ ಕೂಡ ಒಂದು ಕೇಸ್ ಮಾಡ್ತಾ ಇದ್ದೀವಿ ಅದಾದ ನಂತರ ಲೋಕಲ್ ಪೊಲೀಸ್ ಜೊತೆ ಕೂಡ ನಾವು ಟಚ್ ಅಲ್ಲಿ ಇದ್ದೀವಿ ಅವರು ಕೂಡ ಕ್ರಮ ತಗೊಳ್ತಾರೆ ಅವಾಗ ಐ ಥಿಂಕ್ ಇಬ್ಬರು ಜನ ಈಗ ನೋಡಿ ಈಗ ನಾನು ಏನು ಹೇಳಕ್ ಆಗಲ್ಲ ಅವರು ಆ ಸ್ಥಿತಿಯಲ್ಲಿ ಇಲ್ಲ ಮಾತಾಡಕ್ ಸ್ಥಿತಿಯಲ್ಲಿ ಇಲ್ಲ ಅಲ್ಲ ಆಮೇಲೆ ಇದು ಈಗ ಈ ತರ ಅಲ್ಲ ಈಗ ಆ ವಿಷಯ ಬಗ್ಗೆ ನಾನು ಇದು ಏನು ಹೇಳಕ್ ಆಗಲ್ಲ ಅವರು ಒಂದು ಸ್ಥಿತಿಯಲ್ಲಿ ಬರ್ಲಿ ಅದಾದ ನಂತರ ವಿಷಯ ಬಗ್ಗೆ ನಾನು ಶ್ರೀಮಂತ್ ಅವರು ಅವರ ಕಂಡೀಷನ್ ಚೆನ್ನಾಗಿದೆ ಸೌಂಡ್ ಇಂಪ್ರೂವ್ ಆಗ್ತಾ ಇದೆ ವೈಕಲ್ಸ್ ಎಲ್ಲ ನಾರ್ಮಲಿಗೆ ಸಾಯಂಕಾಲ ದೋಷದಲ್ಲಿ ಬರೋ ಹೈ ಚಾನ್ಸಸ್ ಇದೆ ಸೊ ಡಾಕ್ಟರ್ಸ್ ಆರ್ ವೆರಿ ಪಾಸಿಟಿವ್ ಸ್ಪಿನ್ ಮೇಡಮ್ ಅಂದರೆ ರಾತ್ರಿ ಪೂರ್ತಿ ಇಲ್ಲೇ ಇದ್ದು ಕೇಸ್ ಫಾಲೋಅಪ್ ಮಾಡಿ ಎಸ್ ಪಿ ಅವರು ನಾವು ಐ ಜಿ ಸರ್
ಈಗ ಮಾತಿನವರು ಪ್ರಿನ್ಸಿಪಲ್ ಡಿಸ್ಕಸ್ಡ್ ಆಲ್ ದಿ ವಿತ್ ದ ಡಾಕ್ಟರ್ಸ್ ಆಲ್ಸೋ. ಕಂಡೀಷನ್ ತುಂಬ ಚೆನ್ನಾಗಾಗುತ್ತೆ ಅಂತ. ಮತ್ತು ಏನೇ ಅವ್ರಿಗೆ ಏನೇ ಸಹಾಯ ಬೇಕಿದೆ ಹಾಸ್ಪಿಟಲ್ ಎಕ್ಸ್ಪರ್ಟ್ಸ್ ಆಗಲಿ, ಏನಾದರೂ ಮೆಡಿಸನ್ ಏನಾದರೂ ತರಿಸೋದಾಗಲಿ, ಇಂಪ್ಯಾಕ್ಟ್ ಏರ್ಲಿಫ್ಟ್ ಮಾಡೋದಾಗಲಿ, ಎಲ್ಲದಕ್ಕೂ ನಾವು ರೆಡಿ ಇದ್ದೀವಿ. ಕಂಡೀಷನ್ ಮಾನಿಟರ್ ಮಾಡಿ. ಏರ್ಲಿಫ್ಟ್ ಬಗ್ಗೆ ಏನಾದ್ರು ಡಿಸ್ಕಷನ್ ಆಯ್ತಾ ಸರ್ ಡಾಕ್ಟರ್ ಸ್ಟಿಮ್ ಜೊತೆ? ಏರ್ಲಿಫ್ಟ್ ಮಾಡೋಕ್ಕೆ ವೆಹಿಕಲ್ಸ್ ಎಲ್ಲ ನಾರ್ಮಲ್ ಆಗಬೇಕು. ನಾರ್ಮಲ್ ಆಗದೆ ಏರ್ಲಿಫ್ಟ್ ಆದರೆ ಉಂಟಾಗುತ್ತೆ. ವೆಹಿಕಲ್ಸ್ ಎಲ್ಲ ನಾರ್ಮಲ್ ಆಗಬೇಕು, ಬಿ ಪಿ ಅದೆಲ್ಲ ನಾರ್ಮಲ್ ಆಗಬೇಕು. ಕಂಡೀಷನ್ ತುಂಬ ಚೆನ್ನಾಗಿದೆ ಸರ್, ಚೆನ್ನಾಗಿ ಆಗುತ್ತೆ ಅನ್ನೋ ಭರವಸೆ ಇದೆ. ಮಾನಿಟ್ರಿ ಕಂಟಿನ್ಯೂಸ್ಲಿ ಮಾನಿಟರ್ ಮಾಡ್ತಾ ಇದ್ದಾರೆ ಡಾಕ್ಟರ್ಸ್. ಅಟ್ ಎನಿ ಪಾಯಿಂಟ್ ನಮಗೆ ಎವ್ರಿ ಅವರ್ಲಿ ಅಪ್ಡೇಟು ಕೊಡ್ತಾರೆ. ಎಷ್ಟು ಅವರ್ಸ್ ಕೇಳಿದ್ದಾರೆ ಡಾಕ್ಟರ್ ಅದನ್ನು ನಾರ್ಮಲ್ ಸ್ಟೇಜಿಗೆ? ಕಂಟಿನ್ಯೂ ಆಗುತ್ತೆ ಪ್ರೊಸೆಸ್ ಅದು, ಬಟ್ ಈವ್ನಿಂಗ್ ಹೊಸದಲ್ಲಿ ಇನ್ನೂ ಚೆನ್ನಾಗಾಗುತ್ತೆ. ಆಲ್ರೆಡಿ ಚೆನ್ನಾಗಿ ಆಗ್ತಾ ಇದ್ದಾರೆ. ಅದೇ ದೇವರಲ್ಲ ಅದೇ ಬೇಡ್ಕೊಳ್ಳೋದು ಚೆನ್ನಾಗಾಗುತ್ತೆ. ಪ್ರಜ್ಞೆ ಬಂದು ಬೇರೆ ಕಡೆಯಿಂದ ಡಾಕ್ಟರ್ಸು ಅಥವಾ ಟೀಮ್ ಏನೇನೋ ಕರೆಸ್ಕೊಳ್ಬೇಕು ಅಂತ ಏನೋ ಪ್ಲಾನ್ ಇದೆಯಾ ಸರ್ ತಮ್ಮ ಹತ್ರ? ಇಲ್ಲಿ ಸದ್ಯಕ್ಕೆ ಇವಾಗಿಲ್ಲ, ಇಲ್ಲಿ ಜಿಮ್ಸಿಂದನೂ ಬಂದಿದ್ದಾರೆ. ಜಿಮ್ಸಿಂದ ಬಂದೋಗಿದ್ದಾರೆ, ನೆಫ್ರಾಲಜಿಸ್ಟ್ ಬಂದೋಗಿದ್ದಾರೆ, ಕಾರ್ಡಿಯಾಲಜಿಸ್ಟ್ ಬಂದೋಗಿದ್ದಾರೆ, ಆಲ್ ಸೀನಿಯರ್ ಡಾಕ್ಟರ್ಸ್ ಬಂದೋಗಿದ್ದಾರೆ. ಆಲ್ ಕನ್ಕರ್ಡ್ ಒಂದು ಒಪಿನಿಯನ್, ಏನು ಡಾಕ್ಟರ್ಸ್ ಒಪಿನಿಯನ್ ಬೇರೆ, ಡೈವರ್ಜೆಂಟ್ ಒಪಿನಿಯನ್ ಇಲ್ಲ. ಸೊ ಇಸ್ ಬೀಂಗ್ ಮಾನಿಟರ್ಡ್ ಎವ್ರಿ, ವಿ ಆರ್ ಗೆಟಿಂಗ್ ಅಪ್ಡೇಟ್ಸ್ ಎವ್ರಿ ಅವರ್. ಸೊ ಯು ಆರ್ ಓನ್ಲಿ ಪ್ರೇ ಟು ಗಾಡ್. ಓಕೆ ಸರ್, ಥ್ಯಾಂಕ್ ಯು.